फ्रेंड्स एल्लरिगू नमस्कार नानु ममता पाटील नीविन्नु नन्न चानल गे सब्सक्राइब आगिल्ल अंद्रे दयविट्टु सब्सक्राइब आगि जोतेगे पक्कदल्लिरुवंत बेल ऐकॉन सह ओत्ति इंदिन ई वीडियोदल्लि नानु तवा पनीर टिक्का माडोदु हेगे अन्नोदन्न तिळिसिकोड्ता इद्दीनि इदु कंप्लीट आगि नन्न स्टैल अल्लि माडुवंत ओंदु सुलभवाद विधान आगिदे खंडित ट्रै माडि सो लेट्स गेट स्टार्टेड विथ द वीडियो ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ ಮೊಸರನ್ನ ಸೇರಿಸ್ತಾ ಇದ್ದೀನಿ ಇದು ಗಟ್ಟಿ ಮೊಸರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಕಾಲು ಚಮಚ ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಚಿಟಿಕೆ ಅರಿಶಿನ ಅರ್ಧ ಚಮಚ ಅಚ್ಚಕಾರದ ಪುಡಿ ಖಾರ ಹೆಚ್ಚು ಬೇಕಾದರೆ ನೀವು ಸೇರಿಸಿಕೊಳ್ಳಬಹುದು ಕಾಲು ಚಮಚ ಗರಂ ಮಸಾಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೆತ್ತಿ ಇದು ಆಪ್ಷನಲ್ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಂದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಇದಕ್ಕೆ ಒಂದು ಕಾಲ್ ಚಮಚ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ತಾ ಇದ್ದೀನಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ಅದನ್ನು ಸೇರಿಸ್ಕೊಳ್ಬೋದು ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು 100 ಗ್ರಾಂ ಪನೀರ್ ಪೀಸಸ್ ಅನ್ನು ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟವಾದ ಸೈಜ್ ಅಲ್ಲಿ ಇದನ್ನ ಪನೀರ್ ಅನ್ನು ಕಟ್ ಮಾಡ್ಕೊಳ್ಳಬಹುದು ಇದಕ್ಕೆ ನಾನು ರಫ್ಲಿ ಚಾಪ್ಡ್ ಒಂದು ಮೀಡಿಯಂ ಸೈಜ್ ನ ಆನಿಯನ್ ಅಂದ್ರೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಕ್ಯಾಪ್ಸಿಕಂ ನೋಡಿ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದು ಪೀಸಸ್ಗೂ ಮೊದಲೇ ಏನು ಮಿಕ್ಸ್ಚರ್ ಇದೆಯಲ್ಲ ಮೊಸರಿಂದು ಅದೆಲ್ಲ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಒಂದೊಂದು ಪೀಸಿಗೂ ಅಂಟ್ಕೊಳ್ಬೇಕು ಈಗ ಇದಕ್ಕೆ ನಾನು ಅರ್ಧ ಚಮಚ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ಮೊಸರಿಗೆ ಹಾಕಿದರೆ ಅದು ಆಗಿಬಿಡುತ್ತೆ ಹೀಗಾಗಿ ನಾನು ಕೊನೆಯಲ್ಲಿ ಅರ್ಧ ಚಮಚ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15-20 ನಿಮಿಷ ನೀವು ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಬಿಡಬೇಕು ಅಂದರೆ ಎಲ್ಲ ಪನೀರ್ ಏನಿದೆಯಲ್ಲ ಪನೀರ್ ಈರುಳ್ಳಿ ಕ್ಯಾಪ್ಸಿಕಮ್ ಆ ಎಲ್ಲ ಮಸಾಲೆಯನ್ನು ಹೀರ್ಕೊಳ್ಳೋದಕ್ಕೋಸ್ಕರ ನಾವು 15-20 ನಿಮಿಷದವರೆಗೂ ಬಿಡ್ತಾ ಇದ್ದೀವಿ ಇನ್ನೊಂದು ಕಡೆ ನಾನು ಒಂದು ಪ್ಯಾನ್ಗೆ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೋಡಿ 15 ನಿಮಿಷದ ಆದ ನಂತರ ಈ ರೀತಿಯಾಗಿದೆ ಈಗ ಎಣ್ಣೆ ಕಾದ ನಂತರ ಈ ಎಲ್ಲ ಮಿಕ್ಸ್ಚರ್ ಅನ್ನು ಇದಕ್ಕೆ ಸೇರಿಸಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಕೇರ್ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದರೆ ಪನೀರ್ ತುಂಡಾಗುವಂಥ ಚಾನ್ಸಸ್ ಇರುತ್ತೆ ಮೊಸರು ಹಾಕಿರೋದ್ರಿಂದ ಮೊಸರು ಕೂಡ ಅದು ಒಂದು ತುಪ್ಪ ಥರ ಬಿಡುತ್ತೆ ಒಂದು 10-15 ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು ತುಂಬ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು ಹೊರಗಡೆ ತಂದೂರಿನಲ್ಲಿ ಯಾವ ರೀತಿ ಪನೀರ್ ಟಿಕ್ಕಾ ಮಾಡ್ತಾರೋ ಟೇಸ್ಟ್ ಸೇಮ್ ಅದೇ ಥರ ಇರುತ್ತೆ ಬಟ್ ಅದೊಂಥರ ಸ್ಮೋಕಿ ಫ್ಲೇವರ್ ಅನ್ನೋದು ಬರೋದಿಲ್ಲ ಬಟ್ ಇದು ತುಂಬಾ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ನೀವು ತವಾದ ಮೇಲೆ ಈ ಪನೀರ್ ಟಿಕ್ಕಾವನ್ನು ಮಾಡ್ಕೊಳ್ಬೋದು ಇದು ನನ್ನ ಸ್ಟೈಲ್ನಲ್ಲಿ ಪನೀರ್ ಟಿಕ್ಕಾ ಇದು ತುಂಬ ಈಸಿಯಾದಂತಹ ರೆಸಿಪಿ ಬಟ್ ಅಷ್ಟೇ ಟೇಸ್ಟಿಯಾದಂತಹ ರೆಸಿಪಿ ಆಗಿದೆ ನೋಡಿ ಒಂದು 10-15 ನಿಮಿಷ ಆದ ನಂತರ ಈ ರೀತಿಯಾಗಿ ನೀರೆಲ್ಲ ಹಿಂಗೋಗಿದೆ ಡ್ರೈ ಆಗ್ತಾ ಬರ್ತಾ ಇದೆ ಇದು ಆವಾಗ ಡ್ರೈ ಆಗಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾಕೆಂದರೆ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ ನೋಡಿ ಪನೀರ್ಗೆ ಆ ಕಲರ್ ಬರ್ತಾ ಇದೆ ನೀವೀಗ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುಗಿಸ್ತಾ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು
ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತೆ. ನೋಡಕ್ಕೆ ಕೂಡ ಸೇಮ್ ಪನೀರ್ ಟಿಕ್ಕಾ ತರನೇ ಕಾಣುತ್ತೆ, ಬಟ್ ನಾವು ತವಾದ ಮೇಲೆ ಮಾಡ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬ ಸಿಂಪಲ್ ಆದಂಥ ರೆಸಿಪಿ, ಕಮ್ಮಿ ಇಂಗ್ರೀಡಿಯಂಟ್ಸ್, ಇದರಲ್ಲಿ ಕಷ್ಟ ಏನೂ ಇಲ್ಲ, ಈಸಿ ಮತ್ತು ತುಂಬ ಟೇಸ್ಟಿ ಆಗಿರುವಂಥ ರೆಸಿಪಿ. ನೀವು ಕೂಡ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಪನೀರ್ ಟಿಕ್ಕಾವನ್ನು ಆನಿಯನ್ಸ್ ಅಂದರೆ ಈರುಳ್ಳಿ ಮತ್ತು ಗ್ರೀನ್ ಚಟ್ನಿಯೊಂದಿಗೆ ಟೇಸ್ಟ್ ಮಾಡ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾವುದಾದ್ರೂ ಇನ್ನೊಂದು ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಆ ರೆಸಿಪಿಯನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂಟಿಲ್ ದೆನ್ ಯು ನೋ ದ ಡ್ರಿಲ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.